ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಕುಮಾರ್ ಎಕ್ಸ್ಪ್ಲೋರ್ಸ್. ಸ್ನೇಹಿತರೆ, ನಾವಿವತ್ತು ನಾಲ್ಕು ಜನ ಸ್ನೇಹಿತರು ಸೇರಿಕೊಂಡು ಸೊ ಸಕಲೇಶ್ಪುರ ಟ್ರಿಪ್ ಮಾಡೋಣ ಅಂತ ಪ್ಲ್ಯಾನ್ ಮಾಡ್ತಾ ಇದ್ದೀವಿ. ಸೊ ಸಕಲೇಶ್ಪುರ ಇವತ್ತು ಅರ್ಲಿ ಮಾರ್ನಿಂಗ್ ಆಲ್ಮೋಸ್ಟ್ 7:00 ಆಗಿದೆ. ಸೊ ಟ್ರೈನ್ ಹೊರಟಿದೆ ನಮ್ಮ ಯಶವಂತಪುರಿಂದ. ಸೊ ಯಶವಂತಪುರಿಂದ ಡೈರೆಕ್ಟ್ ನಾವು ಸಕಲೇಶ್ಪುರಿಗೆ ಇಳ್ಕೊಂಡು ಅಲ್ಲಿ ಒಂದಷ್ಟು ಆಟೋನೋ ಟ್ಯಾಕ್ಸಿನೋ ನಾವು ಬುಕ್ ಮಾಡಿದ್ದೀವಿ. ಸೊ ಅಲ್ಲಿ ಒಂದಷ್ಟು ಆ್ಯಕ್ಟಿವಿಟೀಸ್ನ ಮಾಡ್ತೀವಿ, ಅಲ್ಲಿ ಒಂದಷ್ಟು ಎಕ್ಸ್ಪ್ಲೋರ್ ಮಾಡಬೇಕು ಅಂತೆಲ್ಲ ಪ್ಲ್ಯಾನ್ ಮಾಡ್ಕೊಂಡಿದ್ದೀವಿ. ಸೊ ಬನ್ನಿ, ಈ ಒಂದು ಜರ್ನಿ ತುಂಬ ಎಕ್ಸೈಟೆಡ್ ಆಗಿರುತ್ತೆ. ಸೊ ನಮ್ಮ ಜೊತೆ ರಾಕ್ ಸ್ಟಾರ್ ತಿಬ್ಬವ್ರು ಇದ್ದಾರೆ, ತಿಬ್ಬವ್ರನ್ನ ತೋರಿಸಿ ದಯವಿಟ್ಟು. ಆ್ಯಂಡ್ ಅಗೇನ್ ಸ್ಕ್ರೀನ್ ಹಿಂದೆ ರಾಜೇಶ್ ಅವರು ಇದ್ದಾರೆ, ಮಿಸ್ಟರ್ ರಾಜೇಶ್. ಆ್ಯಂಡ್ ಅಲ್ಲಿ ನಾಕ್ಸ್ ಬಂದಿದ್ದಾರೆ, ಹೊಸ ಎಂಟ್ರಿ ನಮ್ಮ ಗ್ರೂಪ್ಗೆ. ಸೊ ಇವರಿಷ್ಟು ಜನ, ನಾಲ್ಕು ಜನ ಫ್ರೆಂಡ್ಸ್ ಸೇರಿಕೊಂಡು ಹೋಗ್ತಾ ಇದ್ದೀವಿ. ಜೊತೆಗೆ ನಮಗೆ ಇನ್ನೊಬ್ಬರು ಸಿಕ್ಕಿದ್ದಾರೆ, ನಮ್ಮ ಸಂದೀಪ್ ಅಂತ ಹೇಳ್ಬಿಟ್ಟು. ಸೊ ಅನ್ಎಕ್ಸ್ಪೆಕ್ಟೆಡಾಗಿ ಮೀಟ್ ಆಗಿರೋದು ಇವರು, ಸಂದೀಪ್. ಸೊ ಇವರು ನಮ್ಮ ಜೊತೆ ಬರ್ತಾ ಇದ್ದಾರೆ. ಅಪ್ ಟು ಎಲ್ಲಿವರೆಗೆ ಬರ್ತೀರಪ್ಪನು? ಚನ್ನರಾಯಪಟ್ಟಣವರೆಗೂ ಬರ್ತಾರೆ ಗೈಸ್. ಚನ್ನರಾಯಪಟ್ಟಣದಿಂದ ಇವರು ನಮ್ಮ ಕೊಲೀಗೇನೆ. ಸೊ ಚನ್ನರಾಯಪಟ್ಟಣವರೆಗೆ ಬರ್ತಾರೆ, ಅಲ್ಲಿಂದ ನಾವು ನಮ್ಮ ಜರ್ನಿನ ನಾವು ಮುಂದುವರಿಸ್ತೀವಿ. ಸಕಲೇಶ್ಪುರದಲ್ಲಿ ಯಾರು ನೋಡದೇ ಇರತಕ್ಕಂಥ ಒಂದಷ್ಟು ಪ್ಲೇಸ್ ಇದೆ, ಆ ಪ್ಲೇಸ್ನ ಎಕ್ಸ್ಪ್ಲೋರ್ ಮಾಡೋಣ ಅಂಥೇಳಿ ಸ್ಕೀಮ್ ಇದೆ. ಸೊ ಸ್ಕೀಮ್ ಪ್ಲ್ಯಾನ್ ವರ್ಕ್ ಆಗುತ್ತಾ ವರ್ಕ್ ಆಗಲ್ವಾ ಏನಾಯಿತು ಇನ್ ಡೀಟೇಲ್ ಆಗೆಲ್ಲ ನಾವು ಸ್ಟಡಿ ಮಾಡೋಣ. ಫ್ರೆಂಡ್ಸ್, ಆ್ಯಕ್ಚುಲಿ ಏನಪ್ಪ ಆಯಿತು ಅಂದರೆ, ಎಷ್ಟು ಬರೋದ ಟೈಮ್ ಈಗ? 10:05 ಆಲ್ಮೋಸ್ಟ್ 9:55 ನೋಡಿ ಟಿ ಶರ್ಟು. ಸೊ ಹಿಂಗೆ ಟ್ರೈನಲ್ಲಿ ಹೋಗ್ಬೇಕಾದ್ರೆ ನಮ್ಮ ಸರ್ ನಮಗೊಂದಷ್ಟು ರೊಟ್ಟಿ ಅದು ಇದು ಕೊಟ್ಟು ಚೆನ್ನಾಗಿ ತಿಂದ್ವಿ ಫ್ರೆಂಡ್ಸ್. ಊಟ ಮಾಡಿಬಿಟ್ಟು ಸಕಲೇಶ್ಪುರಕ್ಕೆ ಆಲ್ಮೋಸ್ಟ್ ಒಂದು 11:15 ರೀಚ್ ಆಗ್ತೀವಿ ಅನ್ನೋ ಎಕ್ಸ್ಪೆಕ್ಟೇಷನ್ಸ್ ಇದೆ. ನೈಟ್ ಎಲ್ಲ ನಿದ್ದೆ ಆಗಿರಲಿಲ್ಲ, ಹಂಗಾಗಿ ಸ್ವಲ್ಪ ಮನಸ್ಥಿತಿ ಮುಖಸ್ಥಿತಿ ಎಲ್ಲ ಹಾಳಾಗಿದೆ. ಸೊ ಮುಂದೆ ಹೋಗ್ತಾ ಹೋಗ್ತಾ ಸರ್ ಹೋಗುತ್ತೆ. ಕೀಪ್ ವಾಚಿಂಗ್ ಬ್ರೋ, ನೀವೇನಾದರೂ ಹೇಳ್ತೀರಾ, ನಾಲ್ಕು ಮಾತಾಡ್ತೀರಾ? ಏನಿಲ್ಲ ಬ್ರೋ, ಎಲ್ಲ ನೀವು ಆಡಲು ನಿಮ್ಮದು ಮುಖಸ್ಥಿತಿ ಮನಸ್ಥಿತಿ ಎಲ್ಲ ಹೇಳ್ಬಿಟ್ರಲ್ಲ, ನಮ್ಮ ಯಾವ ಸ್ಥಿತಿ ಉಳಿದಿದೆ ಹೇಳಕ್ಕೆ? ಎಲ್ಲ ಸ್ಥಿತಿನೂ ಅವರೇ ಹೇಳಿದ್ದಾರೆ ಮಿಸ್ಟರ್ ಕುಮಾರ್ ಕಂಠೀರವ ಅವರು. ಎಲ್ಲ ಸ್ಥಿತಿ ಹೋದ್ಮೇಲೆ ಚೆನ್ನಾಗಿ ರೊಟ್ಟಿ ತಿಂದರು, ರೈಸ್ ತಿಂದರು, ಎಲ್ಲ ಅದೇ ನಮ್ಮ ಮೈ ಮದ ಏರಿರಬೇಕು. ಇವಾಗ ಸ್ವಲ್ಪ ಮಾತುಗಳು ಚೆನ್ನಾಗಿ ಬರ್ತೀವಿ ಅವ್ರಿಗೆ. ಇಷ್ಟು ಹೇಳಿ ನಾನು ಎರಡು ಮಾತನ್ನು ಮುಗಿಸ್ತಿದ್ದೀನಿ. ನಮ್ಮ ರೊಟ್ಟಿ ಅನ್ನದಾತರವರು, ರೊಟ್ಟಿದಾತರು ಮತ್ತು ಚಟ್ನಿದಾತರು, ಚಟ್ನಿ ಸಖತ್ತಾಗಿತ್ತು. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ವೆರಿ ಮಚ್. ನಮಗೆ ಹಂಚ್ಕೊಳ್ತಿದ್ರು, ನಮಗೂ ಖುಷಿಯಾಯಿತು. ನಿಮಗೆ ಏನಕ್ಕೆ ಕೊಟ್ಟಿವಿ, ನಮಗೇನು ಕೊಟ್ಟಿವಿ ಅನ್ನೋದು ಉದ್ದೇಶ ಏನಿಲ್ಲ. ಜೊತೆಯಲ್ಲಿ ಇರಬೇಕಾದ್ರೆ ನಾನು ತಿನ್ನೋದ್ರಲ್ಲಿ ಜೊತೆಯಲ್ಲಿ ಸ್ವಲ್ಪ ಹಂಚ್ಕೊತಿದ್ರೆ ನಮಗೂ ಖುಷಿ ಆಗುತ್ತೆ ಅನ್ನೋ ಅಂತ ನಮ್ಗೆ ಯಾವತ್ತೂ ತಂದೆ ತಾಯಿ ಇದು ಹೇಳ್ಕೊಟ್ಟಿದ್ರು. ಈ ಸಂಸ್ಕಾರ ನಮ್ಗೆ ಯಾವಾಗಲೂ ಇರಬೇಕು, ಇರುತ್ತೆ. ಓಕೆ ಫ್ರೆಂಡ್ಸ್, ತಿಂಡಿ ಎಲ್ಲ ಚೆನ್ನಾಗಾಯ್ತು. ಸೊ ಸಕಲೇಶ್ಪುರಕ್ಕೆ ಹೋಗೋಣ. ಸಕಲೇಶ್ಪುರಕ್ಕೆ ಹೋಗಿ ವೆದರ್ ಬೇರೆ ಸ್ವಲ್ಪ ಕೂಲಾಗೆ ಕಾಮಾಗೆ ಚೆನ್ನಾಗಿದೆ. ಆ್ಯಂಡ್ ಇನ್ನು ತುಂಬ ಪಿಸುಗಾಳಿ ಪಿಸುಗಾಳಿ ಬೀಸ್ತಾ ಇದೆ, ಒಂಥರ ಮದುವೆ ಆಗಿಲ್ಲ. ಸೊ ಅದಕ್ಕೆ ಎಲ್ಲ ಎಕ್ಸ್ಪೀರಿಯನ್ಸ್ ಮದುವೆ ಆದ್ಮೇಲೆ ಯಾವ ಗಾಳಿ ಇರಲ್ಲ, ಬಿರುಗಾಳಿ ಒಂದು ಇರುತ್ತಷ್ಟೇ, ಬೆಂಕಿ ಬಿರುಗಾಳಿ ಒಂದಿರುತ್ತೆ ಅಷ್ಟೇ. ಇವಾಗ ನೋಡೋಣ ಅಲ್ಲಿ ವೆದರ್ ಯಾವ ತರ ಇರುತ್ತೆ. ನನ್ಗೆ ಆತರ ಹೇಳ್ಬೋದು, ನಾನು ಎಂತ ಒಳ್ಳೆ ನಿಮ್ಮ ಅವಳು ವಿಡಿಯೋ ಹೇಳಿದ್ ನೋಡ್ತಾ ವಿಡಿಯೋ ಇವ್ರು ಹೆಂಡ್ತಿ ಒಳ್ಳೆಯವ್ರಂತೆ ಮೇಡಮ್, ನೀವು ಒಳ್ಳೆಯವ್ರಂತೆ. ಸಾರಿ, ದೆನ್ ಫೈನ್ ಗೈಸ್, ಹೋಗೋಣ. ಸಕಲೇಶ್ಪುರದ ಸಿಕ್ಕಾಬಿಟ್ಟೆ ರೈನ್ ರೈನ್ ಅಂತ ಹೇಳ್ತಿದ್ದಾರೆ. ಸೊ ಯಾವ ಥರ ಇದೆ ವೆದರ್ ಕಂಡೀಷನ್ ನೋಡಿಕೊಂಡು ಸ್ವಲ್ಪ ಅನ್ಸೀನ್ ಪ್ಲೇಸಸ್ನ ಎಕ್ಸ್ಪ್ಲೋರ್ ಮಾಡೋಣ. ಇಷ್ಟೇ ಫ್ರೆಂಡ್ಸ್, ಅಲ್ಲಿ ಹೋದ್ಮೇಲೆ ಮಾತಾಡೋಣ. ಇಷ್ಟು ಹೇಳಕ್ಕೆ ಇಷ್ಟಪಡ್ತೀನಿ ಫ್ರೆಂಡ್ಸ್. ಓಕೆ ಫ್ರೆಂಡ್ಸ್, ಬಾಯ್. ಓಕೆ ಗೈಸ್, ಫೈನಲಿ ನಾವು ಸಕಲೇಶ್ಪುರಕ್ಕೆ ಬಂದಿದ್ದೇವೆ. ಸಕಲೇಶ್ಪುರಕ್ಕೆ ಬಂದು ಈಗ ತಾನೇ ಟ್ರೈನ್ ಹಿಡಿದ್ವಿ. ಸೊ ಬ್ಯಾಕ್ಗ್ರೌಂಡಲ್ಲಿ ನೋಡ್ತಾ ಇದ್ದೀರಾ, ರೈಲ್ವೆ ಸ್ಟೇಷನ್ ಸಕಲೇಶ್ಪುರ ರೈಲ್ವೆ ಸ್ಟೇಷನ್ ಇದು. ಟೈಮ್ ಈಗ ಒಂದು 11:16 ಆಗಿದೆ ನೋಡಿ. ಟೂರಿಸ್ಟ್ಗಳೆಲ್ಲ ನೋಡಿ ಗೈಸ್. ಓಕೆ, ಟ್ರೈನ್ ಕಪ್ಲಿಂಗ್ ಆಗ್ತಾ ಇದೆ ಗೈಸ್ ನೋಡಿ. ಇದೊಂದು ಟ್ರೈನ್ ಇದೆ, ಅಲ್ಲೊಂದು ಟ್ರೈನ್ ಬರ್ತಾ ಇದೆ, ಎರಡು ಕೂಡ ಕಪ್ಲಿಂಗ್ ಮಾಡ್ತಾ ಇದ್ದಾರೆ. ಸೊ ತೋರಿಸ್ಕೊಡ್ತೀನಿ ನಿಮಗೆ ಯಾವ ಥರ ಆಗುತ್ತೆ ಕಪ್ಲಿಂಗ್ ಅಂತ. ಆ ಕಡೆ ಇನ್ಸ್ಟ್ರಕ್ಷನ್ನ ಕೊಡ್ತಾ ಇದ್ದಾರೆ ನೋಡಿ 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 ಯಾವ ಥರ ಆಗುತ್ತೆ ಕಪ್ಲಿಂಗ್ ಅಂತ.
ಅಬ್ಬಾಸ್ ಅವರು. ಸೊ ಅಬ್ಬಾಸ್ ಅಂತೇಳಿ ನಮ್ಮ ರಾಜಶೇಖರ್ ರಾಜೇಶ್ ಅವರ ಫ್ರೆಂಡು, ಅವರ ಆಟೋ ಈಗ ನಾವು ಬುಕ್ ಮಾಡಿಕೊಂಡು ಸಕಲೇಶ್ಪುರ ಸುತ್ತಕ್ಕೆ ಹೋಗ್ತಾ ಇದ್ದೀವಿ. ಒಂದು 90 ಟೀ ಹಾಕೊಂಡು ಹೋಗೋಣ ಅಂತ ಇಲ್ಲೇ, ಎಲ್ಲ ಚೆನ್ನಾಗಿದೆಯ ಸ್ಪಾಟು. ಸೊ ಒಂಬತ್ತು ಟೀ ಹಾಕೋಣ ಅಂತ ಗೈಸ್, 90 ಅಂದರೆ 90 ಅಲ್ಲ ಗೈಸ್, 9 ಟೀ ಕುಡಿಯೋಣ ಅಂತ ಅಂದ್ಕೊಂಡ್ವಿ. ಸೊ ಟೀ ಹಾಕೊಂಡು ಹೊರಟ್ಬಿಡೋಣ ಅಂತೇಳಿ ಪ್ಲ್ಯಾನ್ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ಸೊ ನೋಡೋಣ, ಅದು ಹುಡ್ಕೊಂಡು ಮಲೆನಾಡು ಯಾಕೋ ಹೋಗೋದು ಒಂಥರ ಸಖತ್ತಾಗಿ ಕಾಣಿಸ್ತೈತೆ ಅಪರೂಪಕ್ಕೆ ಬೆಂಗಳೂರಿಂದ ಬಂದಿರೋದಕ್ಕೆ. ಸರ್ ಮಳೆ ಕಡಿಮೆ ಇದೆ, ನಮ್ಮ ಕರೆಕ್ಟಾಗಿದೆ ಇವಾಗ ಅಂತ, ನಮ್ಮ ಅದೃಷ್ಟಕ್ಕೆ ಮಳೆ ಕಡಿಮೆ ಇದೆಯಂತ ಗೈಸ್, ಅದೃಷ್ಟನೇ ಗೈಸ್ ನಮ್ಮದು. ಗೈಸ್ ಈಗ ಸಕಲೇಶ್ಪುರದಿಂದ ಅಬ್ಬಾಸ್ ಅವ್ರು ನಮಗೆ ಈಗ ಪಟ್ಲ ಬೆಟ್ಟಕ್ಕೆ ಕರ್ಕೊಂಡು ಹೋಗ್ತಾ ಇದ್ದಾರೆ. ಸೊ ಪಟ್ಲ ಬೆಟ್ಟ ಹೆಂಗಿರುತ್ತೆ ಅಂತ ನಾನು ನೋಡಿಲ್ಲ. ಈ ಸಕಲೇಶ್ಪುರಕ್ಕೆ ಬಂದರೆ ಈ ಬಿಸಿಲೆ ಘಾಟು ಅಥವಾ ನಾರ್ಮಲಾಗಿ ಟೂರಿಸ್ಟ್ಗಳು ನೋಡೋದು ನೋಡ್ತಾ ಇರ್ತೀವಿ. ಸೊ ಇವ್ರೇನು ಸ್ವಲ್ಪ ಸ್ಪೆಷಲ್ ಆಗಿರೋ ಜಾಗ ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿದ್ದಾರೆ. ಸೊ ಹಾಗಾಗಿ ರೆಕಾರ್ಡ್ ಆಗ್ತಾ ಇದೆ ಆಡಿಯೋ. ಈ ಮಳೆಗಾಲದಲ್ಲಿ ಎಲ್ಲ ಆಫ್ ಮಾಡ್ಬಿಡ್ತೀವಿ ಮೈಕ್, ಅವಾಗವಾಗ ಚೆಕ್ ಮಾಡ್ಕೋಬೇಕು ಅದಕ್ಕೋಸ್ಕರ ಅಷ್ಟೇ. ನೋಡೋಣ, ಈ ಒಂದು ಜರ್ನಿ ತುಂಬ ಹಾಕಿ ಕೊಡ್ತಾ ಐತೆ. ಗೈಸ್ ಈಗ ನಾವು ಪಟ್ಲ ಬೆಟ್ಟಕ್ಕೆ ಹೋಗ್ತಾ ಇದ್ದೀವಿ, ಆಲ್ಮೋಸ್ಟ್ ಒಂದು ಹಾಫ್ ಆನ್ ಅವರ್ ಜರ್ನಿ ಆಯಿತು. ತುಂಬ ಸಗಾಲಾಗಿದೆ ಆನ್ ದ ವೇ ರೋಡು, ಮಳೆಗಾಲ ಅಲ್ವಾ ಇದು, ಸೊ ಮಾನ್ಸೂನ್ ಇರೋದ್ರಿಂದ ಫಾಗ್ ಜೊತೆಗೆ ಅವಾಗವಾಗ ಮಳೆ ಬರ್ತಾ ಇದೆ. ಏನಾದರೂ ಹೇಳ್ತೀರೇನ್ರಪ್ಪ ಅಭಿಮಾನಿ ದೇವರುಗಳು, ಏನು ಹೇಳಿ, ಏನಾದ್ರು ಹೇಳು, ಏನು ಹೇಳಿದ್ವಾ? ಅಬ್ಬಾಸ್ ಅವರು ಪಟ್ಲ ಬೆಟ್ಟಕ್ಕೆ ಕರ್ಕೊಂಡು ಹೋಗ್ತಿದ್ದಾರೆ, ತಿನ್ನಕ್ಕೆ ಮಾಂಸ ಕೇಳಿದ್ದೀವಿ ಮಧ್ಯಾಹ್ನ ಊಟಕ್ಕೆ, ಇನ್ನೂ ಡಿಸೈಡ್ ಮಾಡಿಲ್ಲ. ಸೊ ಸ್ವಲ್ಪ ಡಿಸಪಾಯಿಂಟ್ಮೆಂಟ್ ಇದೆ, ನೋಡೋಣ ಆಮೇಲೆ ಜಾಗ ನೋಡಾದ್ಮೇಲೆ. ಅಷ್ಟರಲ್ಲಿ ಯಾವುದಾದ್ರು ಒಳ್ಳೆ ಮೇಕೆನೋ ಕುರಿನೋ ಸಿಕ್ಕಿದ್ರೆ ಕಟ್ ಮಾಡಿ ಅಲ್ಲೇ ಉಲ್ಟಾ ನೇತಾಕಿ ಉಪಕಾರ ಹಾಕೊಂಡು ಸುಟ್ಕೊಂಡು ತಿನ್ಕ ಬರ್ಬೇಕು. ಇಷ್ಟು ಹೇಳಕ್ ಇಷ್ಟಪಡ್ತೀನಿ ಫ್ರೆಂಡ್ಸ್. ಕುಮಾರ್ ಬ್ರೋ, ಓಕೆ ಫ್ರೆಂಡ್ಸ್, ಕುಮಾರ್ ಬ್ರೋ ಇಲ್ಲಿ ನೋಡಿ, ಇಲ್ಲಿ ಸ್ವಲ್ಪ ತೋರಿಸಿ ತಿಪ್ಪಂಗೆ. ಈ ಕ್ಲೈಮೇಟ್ ಇಷ್ಟ ಆಗ್ತಿಲ್ಲ ಯಾಕೆ ಹೇಳಿ? ಏಕೆ? ಅವನು ಸಿಂಗಲ್ ಬ್ರೋ. ಗೈಸ್ ರಾಜೇಶ್ ಅವ್ರು ಏನು ಹೇಳ್ತಾ ಇದ್ದಾರೆ ಅಂದರೆ, ಈ ಚಳಿ ಚಳಿ ವೆದರಲ್ಲಿ ತಂಪು ತಂಪು ಗಾಳಿಲಿ ಸಿಂಗಲ್ಸ್ ಬರೋದು ಕಷ್ಟ ಗೈಸ್, ಮಿಂಗಲ್ ಆಗ್ಬಿಟ್ಟು ಬನ್ನಿ ಒಳ್ಳೇದು ಅಂತ ಹೇಳ್ತಿದ್ದಾರೆ ಅವರು. ಮತ್ತು ಗೈಸ್ ಇನ್ನೊಂದು ಏನಪ್ಪ ಅಂದರೆ, ಈ ನಮ್ಮ ರಾಜೇಶ್ವರು ಕೂಡ ಒಂದು ವ್ಲಾಗ್ ಮಾಡ್ತವ್ರೆ, ಟೆಕ್ಕಿನ್ ಫ್ಯಾಕ್ಟ್ರಿ ಅಂತ. ನಾನು ವ್ಲಾಗ್ ಮಾಡ್ತಾಯಿದ್ದೀನಿ, ನನ್ನ ವ್ಲಾಗ್ ಮಾಡಬೇಕಾದ್ರೆ ಅವ್ರ ಡಿಸ್ಟರ್ಬೆನ್ಸು, ಅವ್ರು ವ್ಲಾಗ್ ಮಾಡ್ಬೇಕಾದ್ರೆ ನನ್ನ ಡಿಸ್ಟರ್ಬೆನ್ಸು, ಸ್ವಲ್ಪ ಕ್ವೈಟ್ ಕಾಮನ್ ಆಗಿರುತ್ತೆ. ನೀವು ಅಡ್ಜಸ್ಟ್ ಮಾಡ್ಕೊತೀರ ಅಂತ ಗೊತ್ತು, ಹಂಗೋ ಹಿಂಗೋ ಅಡ್ಜಸ್ಟ್ ಮಾಡ್ಕೊಳ್ಳಿ ಫ್ರೆಂಡ್ಸ್, ಬೇಜಾರು ಆಗಬೇಡಿ. ಓಕೆ ಗೈಸ್, ಇನ್ನೊಂದೇನಪ್ಪ ಅಂದರೆ, ನಾವು ಪಾಟ್ಲ ಬೆಟ್ಟಕ್ಕೆ ಹೋಗ್ತಾ ಇದ್ವಿ. ಪಾಟ್ಲ ಅಂದವೇ ಹೋಗ್ಬೇಕಾದ್ರೆ ಇಲ್ಲೊಂದು ಲೊಕೇಶನ್ ಸಖತ್ತಾಗಿದೆ ಅಂತ ಅನ್ನಿಸ್ತು, ನಿಮಗೆ ತೋರಿಸೋಣ ಅಂತ. ಕೆಲವೊಂದು ಮೇ ಬಿ ಶೂಟಿಂಗ್ಸ್ ಎಲ್ಲ ಇಲ್ಲಿ ಆಗಿದೆ ಅನಿಸುತ್ತೆ, ಶೂಟಿಂಗ್ ಸ್ಪಾಟ್ ಥರನೇ ಇದೆ, ತುಂಬ ಚೆನ್ನಾಗಿದೆ, ತೋರಿಸ್ತೀನಿ ಬನ್ನಿ ನಿಮ್ಗೆ. ಅದು ಸೊ ಹತ್ರ ಒಂದು ಗಂಟೆ ಆಯಿತು. ಸೊ ಒಂದು ಗಂಟೆಯಲ್ಲಿ ಈ ಏನಾದರೂ ಹೊಟ್ಟೆಗೆ ತಿನ್ನೋಣ ಅಂತ ಬಂದ್ವಿ. ಟ್ರೈನಲ್ಲಿ ನಮಗೆ ಸ್ವಲ್ಪ ರೊಟ್ಟಿ ಮತ್ತು ಪಲ್ಯ ಕೊಟ್ಟಿದ್ದರು ಯಾರೋ ಉತ್ತರ ಕರ್ನಾಟಕ ಸೈಡವರು, ತಿಂದು ಖುಷಿಯಾಗಿತ್ತು, ಹೊಟ್ಟೆ ಕಬ 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 ಹಸಿತಾ ಇತ್ತು. ಸೊ ಹಾಗಾಗಿ ಬಂದಿದ್ದೀವಿ ರೆಸ್ಟೋರೆಂಟ್ಗೆ ಏನಾದರೂ ಸ್ವಲ್ಪ ತಿನ್ನೋಣ ಅಂತ. ಸೊ ಇದೇ ರೆಸ್ಟೋರೆಂಟ್ ಟಾಯಿನ್, ಸೊ ಚೆನ್ನಾಗಿದೆ ಲೊಕೇಶನ್ನು, ರೆಸ್ಟೋರೆಂಟ್ ಹೋಗೋಣ ನೋಡೋಣ ಊಟ ಮಾಡೋಣ. ಗೈಸ್ ಹಂಗೆ ಹೋಟ್ಲಿಗೆ ಎಂಟ್ರಿ ಆದ್ವಿ ಗೈಸ್, ಇಲ್ಲಿ ಬಾಟ್ಲ್ ಇಟ್ಟಿದ್ರು, ಬಾಟ್ಲ್ ಇಟ್ಟಿರೋ ನೋಡಿ ಕನ್ಫ್ಯೂಸ್ ಆಗ್ಬಿಟ್ವಿ, ಏನೋ ಎಣ್ಣೆ ಇಟ್ಟವ್ರೆ ಅಂತ. ಸೊ ಇದು ಎಣ್ಣೆ ಇಲ್ಲ ಅಂತೆ, ಜೇನುತುಪ್ಪ. ಎಂಥ ಬಾಟ್ಲಲ್ಲಿ ಇಟ್ಟಿದ್ದಾರೆ ನೋಡಿ. ಫೈನಲಿ ಚಿಕನ್ ಆರ್ಡ್ರ್ ಮಾಡಿದ್ವಿ, ಚಿಕನ್ ಬಂದಿದೆ. ಸೊ ಟೇಸ್ಟ್ ಮಾಡ್ಬಿಟ್ಟು ನೋಡೋಣ ಹೆಂಗಿದೆ ಅಂತ. ಚೆನ್ನಾಗಿದೆ ಗೈಸ್,